फ्रेंड्स वेलकम बैक टू मई चानल इवतन वीडियो गर्भिणी स्त्रीय प्रेग्नेंट आदमे देहदल बदलवणे देहदल चेंजस् मत आर्गन मेले ऐन परणाम बीरते अरे अवगू मदद प्रेग्नेंट आगोद मुंचे हेगे कार्यनिर्वहिसो प्रेग्नेंट आदमे यहाँ कार्यनिर्वहित आंड नेक्स्टू एक्स्ट्रा केस यर्गन मत नहीं सपोर्ट मत यहाँ फुड तक टाइम केव टाइम आर फुड चेंज आंड नेक्स्टू प्रेग्नेंट आगे तक मगुवी बेवणगे देहद अंगांग मेले आगुंत केव विषय इवती वीडियो तल्सकोड़ी सो वीडियो ಇದು ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಸೋ ಕೊನೆವರೆಗೂ ನೋಡಿ ಈಗ ಫಸ್ಟ್ ನೀವು ಪ್ರೆಗ್ನೆಂಟ್ ಆದ್ರಿ ಅಂತ ಇದ್ದ ಹಾಗೇನೇ ಗರ್ಭಕೋಶದಲ್ಲಿ ಯಾವತ್ತೂ ನಡೆದೇ ಇರುವಂತ ಒಂದು ವಿಶೇಷ ಅವತ್ ನಡೆಯುತ್ತೆ ಅಲ್ವಾ ಸೋ ನಾರ್ಮಲ್ ಆಗಿ ಮಂತ್ಲಿ ಮಂತ್ಲಿ ಕರೆಕ್ಟ್ ಆದಂತ ಪೀರಿಯಡ್ ನಡೀತಾ ಇರುತ್ತೆ ಮತ್ತೆ ಸರಿಯಾದಂತ ಹಾರ್ಮೋನ್ ಬ್ಯಾಲೆನ್ಸ್ ಇರ್ತಾ ಇತ್ತು ಈಗ ಪ್ರೆಗ್ನೆಂಟ್ ಆಗಿ ತಕ್ಷಣನೇ ಗರ್ಭಕೋಶನೇ ಒಂದು ಸ್ವಲ್ಪ ಹೊತ್ತು ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ಸೋ ಅದಕ್ಕೆ ಕೆಲವು ಟೈಮಲ್ಲಿ ಇಂಪ್ಲಾಂಟೇಷನ್ ಆಗೋ ಟೈಮಲ್ಲಿ ಬ್ಲಡ್ ಬ್ಲೀಡ್ ಆಗೋದು ಸೊ ಯಾವತ್ತು ನಡೆದೇ ಇರುವಂತ ಒಂದು ವಿಶೇಷತೆ ಅವತ್ತಿನ ದಿನ ಗರ್ಭಕೋಶದಲ್ಲಿ ಒಂದು ಫರ್ಟಿಲೈಸೇಷನ್ ಆದಮೇಲೆ ಇಂಪ್ಲಾಂಟೇಷನ್ ಅಂತ ಒಂದು ವಿಷಯ ನಡೆಯುತ್ತೆ ಸೊ ಈಗ ಫರ್ಟಿಲೈಟ್ ಆದಮೇಲೆ ಬಂದು ಗರ್ಭಕೋಶದಲ್ಲಿ ಎಲ್ಲಾದರೂ ಒಂದು ಜಾಗನ ಹಿಡ್ಕೋಬೇಕು ಸೊ ತಾನು ಬೆಳೆಯೋದಕ್ಕೆ ಒಂದು ಆ ಸ್ಥಾನವನ್ನು ಆಕ್ರಮಿಸಬೇಕು ಆವಾಗ ಆಕ್ರಮಿಸೋ ಟೈಮಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಅದು ಹೋಗಿ ಗರ್ಭಕೋಶದ ಯಾವುದಾದ್ರೂ ಒಂದು ಭಾಗದಲ್ಲಿ ವಾಲ್ ಅಂತ ಹೇಳ್ತಾರೆ ಯುಟ್ರಸ್ ವಾಲ್ ಅಂತಾರೆ ಸೊ ಅದು ಮುಂದೆ ಆಗ್ಬೋದು ಹಿಂದೆ ಆಗ್ಬೋದು ಒಳಗಡೆ ಸೆಂಟ್ರಲಿ ಸೈಡಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು ಅಲ್ಲಿ ಹೋಗಿ ಅದು ಕಚ್ಕೊಳ್ಳೋ ಟೈಮಲ್ಲಿ ಒಂದು ಟೈಮ್ ಅದಕ್ಕೇ ಒಂಥರ ಕನ್ಫ್ಯೂಸ್ ಆಗೇ ಆಗುತ್ತೆ ಇವಾಗ ನಾವೇ ಆಗ್ಬೋದು ಎಲ್ಲೋ ಮಲಗಿರ್ತೀವಿ ನೈಟು ಇನ್ನೆಲ್ಲೋ ಬೆಳಗ್ಗೆ ಎಲ್ಲೋ ಇದ್ದೀವಿ ಅಂದರೆ ನಮಗೆ ಎಷ್ಟು ಆಶ್ಚರ್ಯ ಅದೇ ಥರನೇ ಯಾವತ್ತೂ ಇಲ್ಲದೇ ಇರೋ ವಾತಾವರಣ ಅವತ್ತು ಸೃಷ್ಟಿ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಹೋಗಿ ಅಲ್ಲಿ ಕಚ್ಕೊಳ್ಳೋ ಟೈಮಲ್ಲಿ ಬ್ಲಡ್ ಸೆಲ್ಸ್ ಬ್ಲಡ್ ವೆಸಲ್ಸೇ ಆ ಒಂದು ಇಂಪ್ಲಾಂಟೇಷನಲ್ಲಿ ಮಗುವಿಗೆ ಉತ್ಪತ್ತಿ ಆಗೋದಕ್ಕೆ ಆಗಿರುವಂಥ ಟೈಮಲ್ಲಿ ಅದಕ್ಕೆ ಫುಡ್ಡೇ ಬ್ಲಡ್ ವೆಸಲ್ಸ್ ಬ್ಲಡ್ಡಿಂದನೇ ಅದು ಪೂರ್ತಿಯಾಗಿ ಕಂಪ್ಲೀಟಾಗಿ ಆಗಿರುತ್ತೆ ಅಲ್ಲಿ ಹೋಗಿ ಅದು ಕಚ್ಕೊಳ್ತಿದ್ದ ಹಾಗೆಯೇ ಒಂದು ಸ್ವಲ್ಪ ಬ್ಲಡ್ ನಿಮಗೆ ಅಲ್ಲಿಂದ ಒಂದು ಸ್ವಲ್ಪ ಬ್ಲಡ್ ನಿಮಗೆ ವಜೈನಲ್ ಮುಖಾಂತರ ಸ್ವಲ್ಪ ಡಿಸ್ಚಾರ್ಜ್ ಆಗುತ್ತೆ ಸೊ ಇದು ಫಸ್ಟ್ ಆಗುವಂಥ ದೇಹದ ಬದಲಾವಣೆಗಳು ಆ್ಯಂಡ್ ನೆಕ್ಸ್ಟು ಆ ರೀತಿ ಆಗೋ ಟೈಮಲ್ಲಿನೇ ನಿಮಗೆ ಪೀರಿಯಡ್ ನಿಂತು ಹೋಗೋದು ಸೊ ಕಾಮನ್ ಆಗಿ ಯಾವಾಗಲೂ ನಮಗಾಗೋ ರೀತಿಯಲ್ಲಿ ಡೇಟ್ಸ್ ಆಗಲ್ಲ ಸೊ ಅಲ್ಲಿ ಯಾಕೆ ಆಗಲ್ಲ ಅಂದರೆ ಈ ಕ್ರಿಯೆ ನಡೆಯುವಾಗ ಪೀರಿಯಡ್ಸ್ಗೆ ಇನ್ನು ಟೈಮ್ ಇಲ್ಲ ಜಾಗ ಇಲ್ಲ ಅಲ್ಲಿ ಸೊ ಅಲ್ಲಿ ಹೋಗಿ ಕಚ್ಕೊಳ್ಳೋವಾಗ ಮಗು ಆ್ಯಂಡ್ ನೆಕ್ಸ್ಟು ಅಂದರೆ ಆ ಭ್ರೂಣ ಅಂತಾರಲ್ಲ ಅದು ಆ್ಯಂಡ್ ನೆಕ್ಸ್ಟು ಪ್ಲೆಸೆಂಟ ಒಂದೇ ಸೈಝಲ್ಲ ಇರುತ್ತೆ ಆ ಟೈಮಲ್ಲಿ ಸೊ ಹೋಗಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕಚ್ಕೊಳ್ಳೋ ಟೈಮಲ್ಲಿ ಏನಾಗುತ್ತೆ ಒಂದು ಸ್ವಲ್ಪ ಬ್ಲಡ್ ಬೀಡಿಂಗ್ ಎಲ್ಲರಿಗೂ ಆಗುತ್ತೆ ಅಂದರೆ ಇಲ್ಲ ಕೆಲವ್ರಿಗಾಗುತ್ತೆ ಸೊ ಇದು ಫಸ್ಟ್ ಆಶ್ಚರ್ಯ ಗರ್ಭಕೋಶದಲ್ಲಿ ನಡೆಯುವಂತಹ ವಿಷಯ ಈಗ ಅದು ವಾಲಲ್ಲಿ ಇಂಪ್ಲಾಂಟ್ ಆಯಿತು ಇನ್ನೇನು ಅಲ್ಲಿ ಕಚ್ಕೊಂಡು ಮಗು ಬೆಳೀತಾ ಹೋಗ್ಬೇಕು ಅಂದರೆ ಆ ಜಾಗವನ್ನು ಆಕ್ರಮಿಸ್ಕೊಂಡು ಮಗು ಬೆಳೀತಾ ಹೋಗಬೇಕು ಇವಾಗ ಬೆಳೀತಾ ಹೋಗ್ತಾ ಇರೋ ಟೈಮಲ್ಲಿ ನಿಮ್ಮ ಗರ್ಭಕೋಶದಲ್ಲಿ ಹೊಸದಾಗಿ ಉತ್ಪತ್ತಿ ಆಗುತ್ತೆ ಒಂದು ಹಾರ್ಮೋನ್ HCG ಅಂತ ಹೇಳ್ತಾರೆ ಸೊ ಅದು ನಮಗೆ ಪ್ರೆಗ್ನೆಂಟ್ಗೂ ಮುಂಚೆ ಇರಲ್ಲ ಪಾಪ ಆದಮೇಲೇನೂ ಇರಲ್ಲ ಸೊ HCG ಅನ್ನೋದು ಪ್ರೆಗ್ನೆಂಟ್ ಹಾರ್ಮೋನ್ ಅದು ನಿಮಗೆ ಪ್ರೆಗ್ನೆಂಟ್ ಆದಮೇಲೇ ಅದು ಉತ್ಪತ್ತಿ ಆಗುತ್ತೆ ಸೊ ಆ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗ್ತಾ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರೋದಕ್ಕೆ ಶುರು ಆಗುತ್ತೆ ಈ ಹಾರ್ಮೋನ್ಸು ಸೊ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಆ್ಯಂಡ್ ನೆಕ್ಸ್ಟು ಈ ನಮಗೆ ಆಗುವಂತಹ ಎಲ್ಲ ದೇಹದಲ್ಲಿ ನಮಗೆ ಆಗುವಂಥ ಟೈಮಲ್ಲಿ ಇವುಗಳ ರೋಲ್ ತುಂಬಾ ಇಂಪಾರ್ಟೆಂಟ್ ಸೊ HCG ಅನ್ನೋ ಹಾರ್ಮೋನ್ ಬಿಡುಗಡೆ ಆಗ್ತಿದ್ದ ಹಾಗೇ ನಿಮಗೆ ಯೂರಿನಲ್ಲಿ ಅದು ಹಾರ್ಮೋನ್ ಕಾಣಿಸ್ಕೊಳ್ಳುತ್ತೆ ಯೂರಿನಲ್ಲಿ ಟೆಸ್ಟ್ ಮಾಡಿದಾಗ ನಿಮಗೆ ಪಾಸಿಟಿವ್ ಬರುತ್ತೆ ಆ್ಯಂಡ್ ನೆಕ್ಸ್ಟು ಈ ಇಂಪ್ಲಾಂಟೇಷನ್ ಆಗಿ ಲೈಟ್ ಲೈಟಾಗಿ ಬ್ಲೀಡಿಂಗ್ ಆಗ್ತಾ ಇರೋ ಟೈಮಲ್ಲೇ ನೀವು ಹತ್ತತ್ರ 4 ವಾರದ ಗರ್ಭಿಣಿ ಆಗಿರ್ತೀರ ನಿಮಗೆ ಗೊತ್ತಿರಲ್ಲ ಎಲ್ಲರಿಗೂ ಗೊತ್ತಾಗೋದೇ 1 ವಾರ ತಿಂಗಳು ಗರ್ಭಿಣಿಗೆ ಎಲ್ಲರಿಗೂ ಬಂದು ಪಾಸಿಟಿವ್ ಗೊತ್ತಾಗೋದು ಅವಾಗೆ ಪಾಪು ಫಾರ್ಮ್ ಆಗಿಬಿಟ್ಟಿರುತ್ತೆ ಎಷ್ಟೊಂದು ಆಶ್ಚರ್ಯ ನೋಡಿ ಪ್ರೆಗ್ನೆಂಟ್ ಆಗೋದು ನಮಗೆ ಪಾಪು ಫಾರ್ಮ್ ಆದಮೇಲೇ ನಮಗೆ ಗೊತ್ತಾಗೋದು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಹಾಗೆಯೇ ಕಂಡುಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ ಈಗ ಮಗು ಒಳಗಡೆ ಫಾರ್ಮ್ ಆಗಿ ಒಂದು ಇಂಪ್ಲಾಂಟ್ ಆಯಿತು ಅಂತಂದ್ರೆ ಆಮೇಲೆ HCG ಹಾರ್ಮೋನ್ ಎಲ್ಲ ಪ್ಲೆಸೆಂಟ್ ಆದಲ್ಲಿ ಉತ್ಪತ್ತಿ ಆಗೋದು ಅದೆಲ್ಲನು ಸೊ ಆವಾಗ ಅದು ನಮಗೆ ಯೂರಿನ್ ಅಲ್ಲೋ ಬ್ಲಡ್ ಅಲ್ಲೋ ಗೊತ್ತಾಗೋದು ಅಲ್ಲಿವರೆಗೂ ನಿಮಗೆ ಹೊಟ್ಟೆಲ್ ಒಂದು ಪಾಪು ಬೆಳೀತಾ ಇದೆ ಅಂತಲೇ ಒಂದು ಗೊತ್ತಿರಲ್ಲ ಅಷ್ಟೊಂದು ಆಶ್ಚರ್ಯ 1.5 ತಿಂಗಳಲ್ಲಿ ನಡೆದಿರುತ್ತೆ ಹಾಗೆಯೇ HCG ಅನ್ನೋ ಹಾರ್ಮೋನ್ ಬ್ಲಡ್ಡಲ್ಲಿ ಕಾಣಿಸ್ಕೊಂಡು ನೀವು ಫೈಂಡ್ ಔಟ್ ಮಾಡ್ಬೋದು ಮತ್ತು ಯೂರಿನಲ್ಲಿ ಫೈಂಡ್ ಔಟ್ ಮಾಡ್ಬೋದು ಸೊ ಬ್ಲಡ್ಡಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಯೂರಿನಲ್ಲಿ ಬೇಗ ಗೊತ್ತಾಗುತ್ತೆ ನಿಮಗೆ ಯೂರಿನ್ ಪಾಸ್ ಮಾಡ್ತಿದ್ದ ಹಾಗೆ ನಿಮಗೆ ಅಲ್ಲಿ ಅದನ್ನು ಟೆಸ್ಟ್ ಮಾಡ್ತಿರಲ್ಲ ಸೊ ಅದರಲ್ಲಿ ಇಟ್ಟಾಗ ಪಾಸಿಟಿವ್ ಗೆರೆಗಳು ಬರುತ್ತೆ ನಿಮಗೆ ಎರಡೂ ಪೊಪ್ಪಲ್ ಲೈನ್ ಎರಡೂ ಬರುತ್ತೆ ಸೊ ಈ ರೀತಿ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು
ಹಾಗೆ ಹೋಗ್ತಾ ಹೋಗ್ತಾ ಇನ್ನೇನಾಗ್ಬೋದು ಒಳಗಡೆ ಕ್ರಿಯೆ ಅಂತಂದರೆ, ಈ ಹೆಚ್ಸಿಜಿ ಹಾರ್ಮೋನ್ಸ್ ಏನು ಮಾಡುತ್ತೆ ಅಂದರೆ ಗರ್ಭಿಣಿಯ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಫಸ್ಟ್ ಕಣ್ಣು ಹಾಕುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇಲ್ಲದೆ ಇರುವಂಥ ಅಸಿಡಿಟಿ, ಗ್ಯಾಸ್ಟ್ರಿಕ್, ವಾಮಿಟು, ತಲೆನೋವು, ತಲೆ ಸುತ್ತಲು ಇದೆಲ್ಲ ಇದಕ್ಕೆ ಆಗೋದು. ಪ್ರೆಗ್ನೆಂಟ್ ಆಗಿದ ತಕ್ಷಣವೇ ನಮ್ಗೆ ಯಾಕೆ ಈ ಥರ ವಾಮಿಟ್ ಬರುತ್ತೆ ಅಂತ ತುಂಬ ಜನ ನೆನೆಸ್ತಿರಲ್ವ, ಅದಕ್ಕೆ ಮೇನ್ ರೀಸನ್ ಇದೇನೆ. ಸೊ ಹೆಚ್ಸಿಜನ್ ಹಾರ್ಮೋನ್ನ ರೋಲ್ ಆಗಿರುತ್ತೆ. ಹಾಗೇ ಅದು ಗರ್ಭಕೋಶದ ಮಗುವನ್ನ ಹಾಗೇ ಅದು ರಕ್ಷಣೆ ಮಾಡ್ತಾ ಮಾಡ್ತಾ ಹಾಗೆ ನಿಮಗೆ ಅಮ್ನಿಯೋಟಿಕ್ ಫ್ಲೂಯಿಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ವಲ್ಪನೇ. ಮತ್ತೆ ಯೂಟ್ರಸ್ ಕೂಡ ಹಿಗ್ಗೋದಕ್ಕೆ ಶುರು ಆಗುತ್ತೆ, ತನ್ನಿಂದ ತಾನೇ ಹಿಗ್ಗೋದಕ್ಕೆ. ಈಗ ಹೆಚ್ಸಿಜಿ ಹಾರ್ಮೋನ್ ಇನ್ನೇನಪ್ಪ ಆಗ್ಬೋದು ಮಗು ಫಾರ್ಮ್ ಆದ್ಮೇಲೆ ಅಂದರೆ ಕಾನ್ಸ್ಟಿಪೇಷನ್. ಸೊ ಮಲಬದ್ಧತೆ ಒಳಗಡೆ ಕರುಳಿನಲ್ಲಿ ನಿಮಗೆ, ಮತ್ತೆ ಈ ಹೆಚ್ಸಿಜಿ ಹಾರ್ಮೋನಿಂದ ಇನ್ನೇನಪ್ಪ ಆಗುತ್ತೆ ಅಂದರೆ ಕರುಳುಗಳ ಮಧ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಆಹಾರ ಸರಬರಾಜು ಆಗದೆ ಅಲ್ಲೇ ಕಾನ್ಸ್ಟಿಪೇಷನ್ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳೋದು, ಚೆನ್ನಾಗಿ ಫೈಬರ್ ಕಂಟೆಂಟ್ ಇರೋ ಊಟ ತಿನ್ನಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಫ್ರೂಟ್ಸ್ ಚೆನ್ನಾಗಿ ತಿನ್ನಬೇಕು, ಅವಾಗ ನಿಮಗೆ ಫೈಬರ್ ಚೆನ್ನಾಗಿ ಸಿಗುತ್ತೆ ಹೊಟ್ಟೆಗೆ, ಮತ್ತು ಅವಾಗ ನಿಮಗೆ ಕಾನ್ಸ್ಟಿಪೇಷನ್ ಆಗಲ್ಲ ಅಂತ. ಸೊ ಇಷ್ಟು ಪ್ರಾಬ್ಲಮ್ಸೂ ಈ ಹಾರ್ಮೋನ್ಸಿಂದನೇ ಪ್ರೆಗ್ನೆಂಟ್ ಲೇಡೀಸ್ಗೆ ಆಗೋದು. ಸರಿ ಆಯಿತು, ಈಗ ಪ್ರೆಗ್ನೆಂಟ್ ಆಗಿದ್ದಾಯಿತು, ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಸ್ವಲ್ಪ ಇವೆಲ್ಲನೂ ಇರುತ್ತೆ ಕಾಮನ್. ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಇನ್ನೇನಪ್ಪ ಒಳಗಡೆ ಇರುವಂಥ ಆರ್ಗನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ದೇಹ ಅಂತಂದರೆ, ಮೊದಲನೇದಾಗಿ ನಿಮ್ಗೆ ಆಗುವಂಥ ವಿಷಯ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆಯೋ ಅದ್ರ ಮೇಲೆ ಮಗುವಿನ ತೂಕ ಬೀಳೋದಕ್ಕೆ ಶುರು ಆಗುತ್ತೆ. ಆವಾಗ ನಿಮಗೆ ಜೀರ್ಣಕ್ರಿಯೆ ಲೇಟ್ ಆಗುತ್ತೆ. ಸೊ ನಿಧಾನವಾಗಿ ತಿನ್ನಬೇಕು, ಮತ್ತು ಸ್ವಲ್ಪ ಚೆನ್ನಾಗಿ ಬಿಸಿನೀರು ಕುಡಿದ್ರೆ ಜೀರ್ಣಕ್ರಿಯೆಗೆ ಅದು ಹೆಲ್ಪ್ ಆಗುತ್ತೆ. ಮತ್ತು ಹಾರ್ಟ್ ರೇಟ್ ನಿಮಗೆ ಸ್ವಲ್ಪ ಮೊದಲಿಗಿಂತ ಇವಾಗ ನಿಮ್ಮ ಒಬ್ರಿಗೆ ಮಾತ್ರ ಹಾರ್ಟ್ ಪಂಪ್ ಮಾಡ್ತಾ ಇತ್ತು ಬ್ಲಡ್ನ, ಈಗ ಮಗುಗೂ ಸೇರಿ ಮಾಡಬೇಕು. ಮಗುಗೂ ಬ್ಲಡ್ ಸಪ್ಲೈ ಇರಬೇಕು, ಎಲ್ಲ ಪ್ಲಸೆಂಟ ಮುಖಾಂತರನೇ ಮಗುಗೆ ಎಲ್ಲನೂ ಉತ್ಪತ್ತಿ ಆಗುತ್ತೆ. ಮಗುಗೆ ನರ್ವಸ್ ಸಿಸ್ಟಮ್ ಕೂಡ ನಿಮ್ಮ ಕಡೆಯಿಂದನೇ ಅದರ ನ್ಯೂಟ್ರಿಯೆಂಟ್ಸ್ ಹೇಳ್ಕೊಳ್ಳೋದು, ಕ್ಯಾಲ್ಶಿಯಂ ಬೇಕಾಗುತ್ತೆ. ಸೊ ಇದೆಲ್ಲದಕ್ಕೂ ಸೇರಿ ಕರೆಕ್ಟಾಗಿ ಕ್ರಿಯೆ ಒಳಗಡೆ ನಡೀತಾ ಇರುತ್ತೆ. ಹಾರ್ಟ್ ಪಂಪ್ ಮಾಡೋದಾಗಲಿ, ಇಲ್ಲ ನಿಮಗೆ ಕಿಡ್ನಿಯ ಒಂದು ಕೆಲಸ ಇದೆ ಅಲ್ಲ, ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನಿಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಅಂಶಗಳನ್ನು ಹೊರಹಾಕಿ ನಿಮಗೂ ನಿಮ್ಮ ಮಗುಗೂ ಏನು ಬೇಕೋ ಆ ಒಂದು ಅಂಶನ ಕಿಡ್ನಿ ಕೊಡಬೇಕು. ಸೊ ನೀರನ್ನು ಶುದ್ಧ ಮಾಡಿ ನಿಮಗೆ ಕೊಡಬೇಕು. ಸೊ ಕಿಡ್ನಿನ ಕೂಡ ಆರೋಗ್ಯವಾಗಿ ನೋಡ್ಕೋಬೇಕು. ಆರೋಗ್ಯವಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ಮಗುವಿನ ತೂಕ ಕಿಡ್ನಿ ಮೇಲೇನು ಬೀಳುತ್ತೆ. ಸೊ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇನ್ಫೆಕ್ಷನ್ ಆಗುತ್ತೆ ಕೆಲವರಿಗೆ. ಸೊ ಯೂರಿನರಿ ಟ್ರ್ಯಾಕ್ ಮೇಲೆ ಆ ಮಗುವಿನ ತೂಕ ಸ್ವಲ್ಪ ಪ್ರೆಸ್ ಆಗೋದ್ರಿಂದ ನಿಮಗೆ ಅವಾಗವಾಗ ಯೂರಿನ್ ಪಾಸ್ ಮಾಡೋದು, ಮತ್ತು ಸರಿಯಾಗಿ ಪಾಸ್ ಮಾಡದೆ ಹಾಗೇ ಸ್ಟಾಕ್ ಇಟ್ಕೊಂಡ್ರೆ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಒಳಗಡೆ ಇರುವಂಥ ಆರ್ಗನ್ಸ್ ಕೂಡ ಎಲ್ಲ ಆರ್ಗನ್ಸಲ್ಲೂ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಗರ್ಭಿಣಿ ಆದಮೇಲೆ ಬರೀ ನೀವು ಮಗು ಮಾತ್ರ ಬೆಳೀತಾ ಇರುತ್ತೆ ಅಷ್ಟೇ ಅಂತ ನೀವು ಅಂದ್ಕೊಳ್ತೀರಾ, ಬಟ್ ಒಳಗಡೆ ಇರುವಂಥ ಆರ್ಗನ್ಸ್ ಕೂಡ ಒಳಗಡೆ ಸಫರ್ ಆಗುತ್ತೆ. ನಿಮ್ಗೆ ಅದು ಅಷ್ಟೊಂದು ಹೊರಗಡೆ ಗೊತ್ತಾಗಲಿಲ್ಲ ಅಂದರೂ ನಿಮ್ಮ ದೇಹದ ಮೇಲೆ ಅದು ನಡೀತಾ ಇರುತ್ತೆ ಬದಲಾವಣೆಗಳು. ಸೊ ಹೊಟ್ಟೆ ಮೇಲೆ, ಡೈಜೆಸ್ಟ್ ಸಿಸ್ಟಮ್ ಮೇಲೆ ಕರಳಾಗ್ಬೋದು, ಜಠರ ಆಗ್ಬೋದು, ಇದ್ರ ಮೇಲೆಲ್ಲೂ ಭಾರ ಬೀಳ್ತಾ ಹೋಗುತ್ತೆ ಹೋಗ್ತಾ ಹೋಗ್ತಾ. ಆ್ಯಂಡ್ ನೆಕ್ಸ್ಟ್ ಕಾಲಿನ ಮೇಲೆ ಒಳಗಡೆ ಇರುವಂಥ ಕಾಲಿನ ಒಳಗಡೆ ಎಲ್ಲನೂ ಸ್ವಲ್ಪ ನೀರು ನರಗಳಲ್ಲಿ ನೀರು ಶೇಖರಣೆ ಆಗೋಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ. ಅವಾಗೇನೆ ಕಾಲು ಉತ್ತ, ಕೈ ಉತ್ತ, ಎಡಿಮಾ ಅಂತ ಹೇಳ್ತಾರೆ. ಸೊ ಎಕ್ಸಸ್ ಆಫ್ ವಾಟರ್ ದೇಹದಲ್ಲಿ ಸೇರಿದಾಗ ಆ ರೀತಿ ಆಗುತ್ತೆ ಅಂತ. ಅದಕ್ಕೆ ಅಂತ ನೀರು ಜಾಸ್ತಿ ಕುಡಿದೇ ಇರಬಾರ್ದು, ನೀರು ಕರೆಕ್ಟಾಗಿ ಕುಡ್ಕೊಂಡು ಹೋಗಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ದೊಡ್ಡ ಮ್ಯಾಜಿಕ್ ಗರ್ಭಕೋಶದಲ್ಲಿ ಏನಾಗುತ್ತೆ ಅಂತಂದರೆ, ಹೊರಗಡೆಯಿಂದ ಯಾವುದೇ ಇನ್ಫೆಕ್ಷನ್ ಮಗುನ ಅಫೆಕ್ಟ್ ಮಾಡಬಾರ್ದು ಅಂತ ಮ್ಯೂಕಸ್ ಅಂತ ಒಂದು ಲೋಳೆ ಉತ್ಪತ್ತಿ ಆಗುತ್ತೆ. ಸೊ ಅದು ಬಂದು ಸರ್ವಿಕ್ಸ್ ಏರಿಯಾ ಇರುತ್ತಲ್ಲ, ಸೊ ಒಳಗಡೆ ಅದು ಸರ್ವಿಕ್ಸನ್ನು ಥಿಕ್ನೆಸ್ ಆಗಿ ಮಾಡಿಬಿಡುತ್ತೆ, ದಪ್ಪ ಮಾಡಿಬಿಡುತ್ತೆ. ಸರ್ವಿಕ್ಸ್ ಲೇಯರನ್ನು ದಪ್ಪ ಮಾಡಿ ಮ್ಯೂಕಸ್ ಅನ್ನುವಂಥ ಒಂದು ಲೋಳೆ ಅಲ್ಲಿ ಮಗುನ ಯಾವುದೇ ರೀತಿ ಹೊರಗಡೆಯಿಂದ ಯಾವುದೇ ರೀತಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಮಗುಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಮ್ಯೂಕಸ್ ಅನ್ನೋದು ಮಗುನ ಪ್ರೊಟೆಕ್ಟ್ ಮಾಡುತ್ತೆ. ಅದು ಗರ್ಭಕೋಶದ ಲೈನ್ ಒಳಗಡೆ ಸರ್ವಿಕ್ಸ್ ಇರುತ್ತಲ್ಲ ಅಲ್ಲಿ ಥಿಕ್ನೆಸ್ ಆಗಿ ಅದರೊಳಗಡೆ ಅದು ಸೇರ್ಕೊಂಡಿರುತ್ತೆ. ಸೊ ಆಗ ಮಗುಗೆ ಒಳಗಡೆಯಿಂದನೂ ಯಾವುದು ಲೀಕ್ ಆಗಿ ಹೊರಗಡೆ ಬರಬಾರ್ದು, ಮತ್ತು ಈಚೆಯಿಂದನೂ ಯಾವುದು ಒಳಗಡೆ ಇನ್ಫೆಕ್ಷನ್ಸ್ ಆಗಬಾರ್ದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅನ್ನೋ ಕಾರಣಕ್ಕೆ ಈ ರೀತಿ ಒಂದು ವಿಷಯ ಅಲ್ಲಿ ನಡೆಯುತ್ತೆ. ಸೊ ಇದು ಕೂಡ ಗರ್ಭಕೋಶದಲ್ಲಾಗುವಂಥ ಒಂದು ವಿಷಯನೇ. ಸೊ ಮಗು ಪ್ರೊಟೆಕ್ಟ್ ಆಗಿರೋದಕ್ಕೆ ಈ ರೀತಿ ಒಂದು ವಿಷಯ ನಡೀತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಹಾಗೆಯೇ ಥರ್ಡ್ ಟ್ರೈಮಿಸ್ಟ್ರಿಗೆ ಬಂದಾಗ ಮಗು ಮೇಲೆಲ್ಲನೂ ನೀವು ಹುಟ್ಟಿದ ಮೇಲೆ ನೋಡಿರ್ಬೋದು, ಒಂದು ರೀತಿ ಬಿಳಿ ಬಿಳಿ ಪದರ ಥರ ಇರುತ್ತೆ, ಒಂಥರ ಸ್ಕಿನ್ ಒಂಥರ ಸಿಪ್ಪೆ ಸುಳಿದಂಗೆ ಇರುತ್ತೆ ವೈಟ್ ಆಗಿ ಅಂತ. ಸೊ ಅದು ಸಿಪ್ಪೆ ಎಲ್ಲ ಬರ್ನಿಕ್ಸ್ ಅಂತ ಹೇಳ್ತಾರೆ ಅದನ್ನು. ಸೊ ಅದು ಮಗುವಿನ ಸುತ್ತ ಅದು ಬರೋಕ್ಕೆ ಶುರು ಆಗುತ್ತೆ ಸ್ಕಿನ್ ಮೇಲೆ. ಅದು ಯಾಕಪ್ಪ ಅಂತಂದರೆ, ಮಗುವಿನ ಸುತ್ತ ಇರುವ ನೀರು ಆಮ್ನಿಯೋಟಿಕ್ ಫ್ಲೂಯಿಡಲ್ಲಿ ಯೂರಿನ್ ಕೂಡ ಇರುತ್ತೆ. ಮಗು ಯೂರಿನ್ ಪಾಸ್ ಮಾಡೋಕ್ಕೆ ಕೂಡ ಶುರು ಆಗುತ್ತೆ, ತನ್ನ ಥರ್ಡ್ ಟ್ರೈಮಿಸ್ಟರ್ ಆಗ್ತಿದ್ದಾಗೆ ಯೂರಿನ್ ಕೂಡ ಪಾಸ್ ಮಾಡುತ್ತೆ. ಆ ಟೈಮಲ್ಲಿ ಹಾರ್ಮೋನ್ಸ್ ಇರುತ್ತೆ, ಯೂರಿನ್ ಇರುತ್ತೆ, ನೀರಿರುತ್ತೆ, ಇವೆಲ್ಲ ಸೇರಿನೇ ಆಮ್ನಿಯೋಟಿಕ್ ಫ್ಲೂಯಿಡ್. ಇದು ಹೋಗಿ ಮಗುವಿನ ಸ್ಕಿನ್ನನ್ನು ಏನೂ ಮಾಡಬಾರ್ದು, ಸ್ಕಿನ್ ಮೇಲೆ ಯಾವುದೇ ರೀತಿ
ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ವರ್ನಿಕ್ಸ್ ಅನ್ನೋ ಪದರ ಮಗುವಿನ ಸುತ್ತನೂ ಮಗು ಚರ್ಮದ ಮೇಲೆ ಇರುತ್ತೆ. ತುಂಬ ಜನ ಹೇಳ್ತೀರಾ ಹುಟ್ಟಿದ ಮೇಲೆ ಮಗು ಮೇಲೆ ತುಂಬ ಗಲೀಜಿದೆ, ತುಂಬ ಗಲೀಜಿತ್ತು, ಈ ನೆತ್ತಿ ಮೇಲೆಲ್ಲ ತುಂಬ ಇಲ್ಲಿ ಪ್ಲೇಟ್ ಪ್ಲೇಟ್ ಅಂಗ ಬರುತ್ತೆ ಒಂಥರ ಸಿಪ್ಪೆ ಥರ, ಅದೆಲ್ಲ ಗಲೀಜಲ್ಲ. ಸೊ ವರ್ನಿಕ್ಸ್ ಅಂತ ಅದು ಮಗು ಸುತ್ತ ಮಗುನ ಕಾಪಾಡೋದಕ್ಕೋಸ್ಕರ ಮಗು ಚರ್ಮದ ಮೇಲಿರುತ್ತೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಇಂದ ಇನ್ಫೆಕ್ಷನ್ ಆಗಬಾರ್ದು ಅಂತ. ಹಾಗೆ ಹೊರಗಡೆ ಬಂದ ಮೇಲೆ ಕೂಡ ಮಗುಗೆ ಯಾವುದೇ ರೀತಿ ಸ್ಕಿನ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಬ್ಯಾಕ್ಟೀರಿಯಿಂದ ಕಾಪಾಡೋದಕ್ಕೋಸ್ಕರ ಮಗು ಮೇಲೆ ಆ ಪದರ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನೀವು ಗಲೀಜ್ ಅಂತಾನೋ ಇನ್ನೇನು ಅಂತಾನೋ ಏನೋ ಅನ್ಕೋಬೇಡಿ, ಇದೆಲ್ಲನೂ ಒಳಗಡೆ ನಡೆಯುವಂಥ ಒಂದು ಮಹತ್ತರವಾದಂಥ ವಿಷಯಗಳು. ಸೊ ಅದಕ್ಕೆ ಹೇಳೋದು, ಗರ್ಭಕೋಶದಲ್ಲಿ ಇಷ್ಟು ವಿಷಯ ನಡೀತಾ ಇರುತ್ತೆ, ತಾಯಿ ಕೂಡ ಸಫರ್ ಆಗ್ತಾ ಇರ್ತಾಳೆ. ತಿನ್ನುವಂಥ ಊಟ ಚೆನ್ನಾಗಿ ಜೀರ್ಣ ಆಗುವಂಥ ಊಟ ತಿಂದ್ರೂ ಸರಿ ಕೆಲವೊಂದು ಟೈಮಲ್ಲಿ ಜೀರ್ಣ ಆಗಲ್ಲ, ಆಸಿಡಿಟಿ ಆಗಿ ಗ್ಯಾಸ್ ಫಾರ್ಮ್ ಆಗಿ ಗಂಟಲು ವಾಪಸ್ ಬರ್ತಾ ಇರುತ್ತೆ. ಸೊ ಇಷ್ಟು ವಿಷಯ ನಡೀತಾ ಇದ್ರೂ ತಾಯಿ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾಳೆ. ಸೊ ಇದು ತುಂಬ ತುಂಬ ಮುಖ್ಯ, ಫಿಸಿಕಲಿ ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಇಷ್ಟು ವಿಷಯ ಒಳಗಡೆ ನಡೀತಾ ಇರುತ್ತೆ, ನಮ್ಗೆ ಅಷ್ಟು ಗೊತ್ತಾಗಲ್ಲ ಅಂದ್ರೂ ದೇವರು ಮಗು ಉತ್ಪತ್ತಿ ಆಗೋದಕ್ಕೆ ಮತ್ತು ಸೇಫಾಗಿ ಹೊರಗಡೆ ಬರೋದಕ್ಕೆ ಏನೇನೆಲ್ಲ ಒಳಗಡೆ ದೇವರು ಅದನ್ನು ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ವಿಷಯಗಳನ್ನೆಲ್ಲ. ಸೊ ಅದಕ್ಕೆ ಹೇಳೋದು, ಆದಷ್ಟು ಹೆಲ್ದಿ ಫುಡ್ ತಗೊಳ್ಳಿ, ಕ್ಯಾಲ್ಶಿಯಂ ಬೇಕು ಮಗುಗೆ, ಜಿಂಕ್ ಬೇಕು, ಐರನ್ ಬೇಕು, ನಿಮಗೂ ಬ್ಲಡ್ ಚೆನ್ನಾಗಿರಬೇಕು, ಮಗುಗೂ ಬ್ಲಡ್ ಬೇಕು, ಎಲ್ಲನೂ ನಿಮಗೆ ಬೇಕು. ಸೊ ಹಾಗಾಗಿ ಚೆನ್ನಾಗಿ ಹೆಲ್ದಿ ಫುಡ್ಡನ್ನು ತೊಗೋಬೇಕು. ಮತ್ತು ಈ ಥರ ಅಸಿಡಿಟಿ ಆ ರೀತಿಯೆಲ್ಲ ಆಗೋವಾಗ ಖಾರ, ಗ್ಯಾಸ್ಟ್ರಿಕ್ಕು, ವಾಯು ಐಟಮ್ಸು ಇವೆಲ್ಲ ತಿನ್ನಬಾರ್ದು. ಸೊ ಅದಕ್ಕೆ ಹೇಳೋದು, ಜೀರ್ಣ ಆಗಲ್ಲ ಹೆಣ್ಮಕ್ಳಿಗೆ ಗರ್ಭಿಣಿಯಲ್ಲಿರ್ಬೇಕಾದ ಗರ್ಭಿಣಿಯಾಗಿರುವಾಗ ಜೀರ್ಣ ಆಗಲ್ಲ. ಸೊ ಹಾಗಾಗಿ ಜೀರ್ಣ ಚೆನ್ನಾಗಿ ಆಗೋ ಥರ, ಯಾಕಂದರೆ ಜೀರ್ಣ ಆಗಬೇಕಾಗಿರೋ ಫುಡ್ಡೇ ಜೀರ್ಣ ಆಗ್ತಾ ಇಲ್ಲ, ಎಚ್ ಸಿ ಜಿ ಹಾರ್ಮೋನ್ ಉತ್ಪತ್ತಿ ಆಗಿರೋದ್ರಿಂದ, ಪ್ರೆಗ್ನೆಂಟ್ ಹಾರ್ಮೋನ್ಸ್. ಸೊ ಇನ್ನೂ ಯಾವ ಥರ ನೀವು ಊಟ ಮಾಡಬೇಕು, ಮೆತ್ತಗೆ ರೈಸ್, ಬಿಸಿ ಬಿಸಿ ನೀರು, ಬೆಚ್ಚಬೆಚ್ಚಗೆ ನೀರು, ಬಿಸಿ ಬಿಸಿ ಚೆನ್ನಾಗಿ ಕಾಯಿಸಿರೋ ನೀರು, ಕುದ್ದಿರೋ ನೀರು ಆರಿ, ಇನ್ನೊಂದು ಸ್ವಲ್ಪ ಬೆಚ್ಚಬೆಚ್ಚಗಿರೋ ನೀರು, ಮತ್ತು ಸ್ವಲ್ಪ ಜ್ಯೂಸ್, ಒಂದು ಸ್ವಲ್ಪ ಸೂಪ್ ಐಟಮ್ಸ್, ಲಿಕ್ವಿಡ್ ಆಗಿ ಜಾಸ್ತಿ ತೊಗೋಬೇಕು. ಸೊ ಈ ರೀತಿ ತೊಗೊಂಡ್ರೆ ನಿಮ್ಮ ಬೇಬಿಗೂ ವೆಯ್ಟ್ ಗೇನ್ ಆಗುತ್ತೆ, ನೀವು ಚೆನ್ನಾಗಿರ್ತೀರ ಹೆಲ್ದಿಯಾಗಿ. ಮಗುಗೆ ಬೇಕಾಗಿರೋ ಸಪ್ಲಿಮೆಂಟ್ ಮಗುಗೇ ಜಾಸ್ತಿ ಸೇರಿ ನೀವು ವೀಕ್ ಆಗಿಬಿಡ್ತೀರ. ಸೊ ನೀವು ಚೆನ್ನಾಗಿರಬೇಕು, ಮಗುನೂ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಊಟ ಎಲ್ಲ ನಿಮ್ಗೆ ಅಂಶ ಸೇರೋ ರೀತಿ ಊಟ ತಿಂದರೆ ನ್ಯೂಟ್ರಿಯೆಂಟ್ಸ್ ನಿಮಗೂ ಲಾಸ್ ಆಗೋಲ್ಲ. ಓಕೆ ಫ್ರೆಂಡ್ಸ್, ಇಷ್ಟು ವಿಷಯ ಪ್ರೆಗ್ನೆಂಟ್ ಆದಮೇಲೆ ನಡೆಯುತ್ತೆ ದೇಹದಲ್ಲಿ. ಆದಷ್ಟು ಚೆನ್ನಾಗಿ ಊಟ ಮಾಡಿ. ಆ್ಯಂಡ್ ನೆಕ್ಸ್ಟು ಲಂಗ್ಸ್, ಥರ್ಡ್ ಟ್ರೈಮಿಸ್ಟ್ರಲ್ಲಿ ಮಗು ದಪ್ಪ ಆಗ್ತಾ 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 ಲಂಗ್ಸ್ ಮೇಲೆ ಕೂಡ ಒಂಥರ ಎದೆಯೆಲ್ಲ ನೋವಂಗೆ ಆಗ್ತಾ ಇರುತ್ತೆ, ಉಸಿರಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ಕಾರಣ ಬಂದು ಮಗುವಿನ ವೆಯ್ಟ್ ಗೇನ್, ಮಗು ಸ್ವಲ್ಪ ಮೇಲಕ್ಕೆ ಬಂದಿರುತ್ತೆ ಎದೆವರೆಗೂ, ಅದಕ್ಕೆ ನಿಮ್ಗೆ ಉಸಿರಾಡೋ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬ್ರೀದಿಂಗ್ ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಸರಿ ಹೋಗುತ್ತೆ ಅದು ಕೂಡ. ಓಕೆ ಫ್ರೆಂಡ್ಸ್, ಈ ವಿಡಿಯೋಯಿಂದ ನಿಮ್ಗೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಆ್ಯಂಡ್ ಅಮೇಝಿಂಗ್ ಥಿಂಗ್ಸ್ ಅಮೇಝಿಂಗ್ ಥಾಟ್ಸ್, ಏನೇನು ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ನಾನು ಆದಷ್ಟು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆದಷ್ಟು ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ, ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್.